ಅದರ ಅನುಷ್ಠಾನದಿಂದ ಮಾತ್ರ ಇದೆಲ್ಲ ಸರಿಯಾಗಲಿಕ್ಕೆ ಸಾಧ್ಯ. ನಾನು ನೋಡಲಿಲ್ಲ, ಈಗ ನೋಡ್ತಾ ಇದ್ದೆ. ಅವರು ಒಂದು ಪೇಪರ್ ನಿಮ್ಮ ಮುಂದೆ ಕೊಟ್ಟಿದ್ದಾರೆ. ಇದು ಕನ್ನಡದಲ್ಲಿ ಮಾಡಿದ್ದೀರಾ ಸರ್ ಇದನ್ನು? ಸ್ಮಾರ್ಟ್ ಸ್ವಚ್ಛ ಮಲ್ಲೇಶ್ವರಂ, ಎ ಪ್ರೋಗ್ರೆಸ್ ರಿಪೋರ್ಟ್ ಆನ್ ಸಕ್ಸಸ್ ಆ್ಯಂಡ್ ಚಾಲೆಂಜಸ್ ಆಫ್ ಇಯರ್ 2016-17 ಅಂತ ಒಂದು ಕೊಟ್ಟಿದ್ದಾರೆ ಸರ್. ಹ್ಯಾಟ್ಸ್ ಆಫ್ ಸರ್ ನಿಮಗೆ. ಇದನ್ನು ಕನ್ನಡದಲ್ಲಿ ಮಾಡಬೇಕು, ಪ್ರತಿ ಮನೆ ಮನೆಗೆ ಇದನ್ನು ತಲುಪಿಸುವಂಥ ಕೆಲಸ ಮುಂದಿನ ಒಂದು ವಾರದೊಳಗೆ ಆಗಬೇಕು. ಎಷ್ಟು ಅದ್ಭುತವಾಗಿದ್ದಿದೆ ಅಂತ ಹೇಳಿದರೆ, ನಮಗೆ ನಮ್ಮ ಬ್ಯಾಂಗ್ಳೂರನ್ನು ಅತ್ಯಂತ ಸ್ವಚ್ಛ ಬ್ಯಾಂಗ್ಳೂರು ಇರಲಿಕ್ಕೆ ನಮಗೆ ಯಾರೋ ಬೇರೆಯವರ ಸಹಕಾರಗಳ ಅಗತ್ಯ ಇಲ್ಲ. ನಮ್ಮ ಅಂತರಾಳದ ನಮ್ಮ ಕಾನ್ಷಿಯಸ್ನೆಸ್ ಉಂಟಲ್ಲ, ಅದು ನಾನು ನನ್ನ ಪರಿಸರ ಮಾಡಬೇಕು ಅಂತ ಹೇಳುವಂಥದ್ದಿದ್ದರೆ ಬಾಕಿದ್ದನ್ನು ಎಲ್ಲವೂ ಆಟೋಮೆಟಿಕ್ ಆಗುತ್ತೆ. ನಾನೀಗ ಹೆಬ್ಬಾಳದಲ್ಲಿ ಸುಮಾರು 1,500 ಜನರಿಗೆ ನಿಮ್ಮ ಪ್ಲಾಸ್ಟಿಕ್ ಕಸದ ಬುಟ್ಟಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಈಗ ಮಾಡಿದ್ದಾರೆ. ನನಗೆ ಅನಿಸ್ತಾ ಇರುವಂಥದ್ದು, ಈ ಕಸದ ಬುಟ್ಟಿ ಅದು ನಾಳೆ ಕಸ ಆಗ್ತದೆ. ಒಂದು 6 ತಿಂಗಳು ಕಳೆದ ಮೇಲೆ ಅದೊಂದು ಕಸ ಆಗ್ತದೆ. ಯಾಕೆಂತೇಳಿದ್ರೆ ಅದು ಉಪಯೋಗ ಇಲ್ಲದಾಗ ಅದನ್ನು ಬಿಸಾಡಲೇಬೇಕು ನಾವು. ಆದರೆ ಆ ಪ್ಲಾಸ್ಟಿಕ್ ಆ ಕಸದ ಎರಡು ಪಾತ್ರಗಳನ್ನು ಅವರಿಗೆ ಕೊಡುವುದರಿಂದ ಒಂದು ಮಾನಸಿಕವಾಗಿ ಅವರಿಗೆ ಪ್ರೇರಣೆ ಕೊಡಲಿಕ್ಕೆ ಆಗುತ್ತೆ.